ನಾಲ್ಕೈದು ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಬಾರ್ ಕೌನ್ಸಿಲಿನ ಮೆಂಬರ್ ಆಗಿದ್ದರು, ವಕೀಲ ಪರಿಷತ್ತಿನ ಮೆಂಬರು ಕೂಡ ಆಗಿದ್ದರು. ಅವರು ಬೆಂಗಳೂರಿನ ವಾಸಿ ಕೂಡ ಹೌದು. ಸೊ ಇಂಥ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥ ವಿಶ್ವನಾಥ ಶೆಟ್ಟರ್ ಮೇಲೆ ಆಗಿರುವಂಥ ಹಲ್ಲೆ ವ್ಯಕ್ತಿ ಮೇಲೆ ಆಗಿರುವಂಥ ಹಲ್ಲೆ ಅಲ್ಲ, ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಆಗಿರುವಂಥ ಹಲ್ಲೆ. ನೇರ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ದೀರಿ, ರಾಜ್ಯದಲ್ಲಿ ಕೊಲೆಗಡುಕರ ರಾಜ್ಯ ಆಗಿದೆ, ಗೂಂಡಾಗಳ ರಾಜ್ಯ ಆಗಿದೆ, ಎಲ್ಲ ಗೂಂಡಾಗಳಿಗೂ ಕಾಂಗ್ರೆಸ್ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಗೂಂಡಾಗಳ ಕೇಸುಗಳನ್ನು ಬೇಗ ಬೇಗ ವಾಪಸ್ ತೆಗಿತೀರಾ? ರೈತರು ಕನ್ನಡ ಚಳವಳಿ ಮೇಲೆ ಆಗಿರುವಂಥ ವಾಪಸ್ ತೆಗಿಯೋಕ್ಕೆ ನಿಮ್ಗೆ ಆಗಲ್ಲ. ಇವತ್ತು ಗೂಂಡಾ ರಾಜ್ಯ ಆಗಿದೆ ಅನ್ನೋದಕ್ಕೆ ಇವತ್ತು ನ್ಯಾಯಾಂಗದ ಮೇಲೆ ಆಗಿರುವಂಥ ಹಲ್ಲೆಯನ್ನು ನೋಡಿದಾಗ ಇದಕ್ಕಿಂತ ಸಾಕ್ಷಿ ಏನು ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೂಡಲೇ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು. ನ್ಯಾಯಮೂರ್ತಿಗಳಿಗೆ ಇಲ್ಲಿ ನ್ಯಾಯಮೂರ್ತಿ ನ್ಯಾಯ ಕೊಡುವಂಥವ್ರು, ರಾಜಕಾರಣಿಗಳ ಮೇಲೆ ವಿಧಾನಸೌಧದ ಮೇಲೆ ನಂಬಿಕೆ ಇಲ್ಲದಂಥ ಜನ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರು, ಇವತ್ತು ಆ ನ್ಯಾಯಾಂಗ ವ್ಯವಸ್ಥೆಗೆ ಚೂರಿ ಹಾಕಿದ್ದಾರೆ. ಇವತ್ತು ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ಇನ್ನೆಷ್ಟು ವರ್ಷಗಳ ಕಾಲ, 5 ವರ್ಷ ಆಯಿತು, 5 ವರ್ಷ ನಿದ್ದೆ ಮಾಡ್ತಾ ಇದ್ದೀರಾ, ಇನ್ನೆಷ್ಟು ವರ್ಷ ನಿದ್ದೆ ಮಾಡ್ತೀರಾ? ನಿದ್ದೆಯಿಂದ ಎದ್ದೇಳಿ ಸಿದ್ದರಾಮಯ್ಯನವರೇ. ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ಇವತ್ತು ಚಾಕುವಿನಿಂದ ಇರಿತ ಮಾಡಿ ಹತ್ಯೆ ಮಾಡುವಂಥ ಪ್ರಯತ್ನ ನಡೆದಿದ್ದು ಭಾಳ ಆಘಾತಕಾರಿಯಾದಂಥ ಒಂದು ಸಂಗತಿ. ಈ ಸುದ್ದಿ ಈಗ ನಾನು ಒಂದು 10 ನಿಮಿಷದಿಂದ ನಾನು ಸುದ್ದಿ ಬಂತು ನನಗೆ. ಬೆಂಗಳೂರಿಂದ ನಮ್ಮ ಕೆಲವು ಪ್ರಮುಖರು ಫೋನ್ ಮಾಡಿ ಹೇಳಿದರು, ನನಗೆ ಶಾಕಿಂಗ್ ಆಯ್ತು ಭಾಳ. ಏನಪ್ಪ ಪರಿಸ್ಥಿತಿ ರಾಜ್ಯದ? ನಾವು ಇತ್ತೀಚೆಗೆ ಭಾಳ ದಿವಸದಿಂದ ಮಾತಾಡ್ತಿದ್ವಿ, ರಾಜ್ಯದಲ್ಲಿ ಗುಂಡಾಗಿರಿ ಜಾಸ್ತಿ ಆಗ್ತಾಯಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾಯಿದೆ, ಇವೆಲ್ಲ ಹೇಳ್ತಾಯಿದ್ವಿ. ಮತ್ತು ಮೊನ್ನೆ ಅಸೆಂಬ್ಲಿಯಲ್ಲಂತೂ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ನಲಪಾಟು ವಿಚಾರವಾಗಿ ಮತ್ತೊಂದು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ಸರ್ಕಾರ ಮೇಲೆ ಒಂದೇ ಹೇಳಿದ್ವಿ ನಾವು, ನೋಡಿರಿ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಇವತ್ತು ನೋಡಿ ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟರಿಗೆ ಇವತ್ತು ಒಬ್ಬ ಯಾರೋ ಬಂದು ಚಾಕುವಿನಿಂದ ಇರಿತಾನೆ, ಅವ್ರ ಕಚೇರಿಯಲ್ಲಿ ಬಂದು ಎಲ್ಲೇ, ಮತ್ತು ಯಾವುದೋ ಅಜ್ಞಾತ ಸ್ಥಳ ಅಲ್ಲ, ಓಪನ್ ಸಾರ್ವಜನಿಕ ಸ್ಥಳದಲ್ಲಿ ಹೋಗಿ ಒಬ್ಬ ಹೊಡಿತಾನ ಅಂತಂದರೆ, ಚಾಕು ಇರ್ತಾನಂದರೆ, ಇದು ಇಟ್ ಶೋಸ್ ದ ಸಿಟುವೇಶನ್ ಆಫ್ ದಿ ಕರ್ನಾಟಕ ಈಸ್ ವೆರಿ ಸೀರಿಯಸ್, ವೆರಿ ಸೀರಿಯಸ್. ಹೀಗಾಗಿ ಲೋಕಾಯುಕ್ತಗೆ ಚಾಕು ಹಾಕುವಂಥ ಒಂದು ಪ್ರವೃತ್ತಿ ಪ್ರಾರಂಭ ಆದರೆ ಬಹುಶಃ ಜನಸಾಮಾನ್ಯರು ಬದುಕುವಂಥ ಪರಿಸ್ಥಿತಿ ಇಲ್ಲ, ಒಬ್ಬಂಟಿಯಾಗಿ ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ, ಆ ರೀತಿಯಾದಂಥ ಸಿಟುವೇಶನ್ ಇವತ್ತು ಕ್ರಿಯೇಟ್ ಆಗಿದೆ. ಇದಕ್ಕೆ ಮೂಲ ಕಾರಣ ಅದು ಯಾವ ಹಿನ್ನೆಲೆಯಲ್ಲಿ ಆತ ಚಾಕು ಹಾಕಿದ, ಅದಕ್ಕೆ ಕಾರಣ ಏನು ಮತ್ತೊಂದು, ದಟ್ ಈಸ್ ಡಿಫರೆಂಟ್. ಆದರೆ ಇನ್ವೆಸ್ಟಿಗೇಷನ್ ಆಗಲಿ, ಅದನ್ನು ಅರೆಸ್ಟ್ ಮಾಡಿದ್ದಾರೆ, ಅದು ಇನ್ವೆಸ್ಟಿಗೇಷನ್ ಆಗಲಿ, ಆದರೆ ಆ ಧೈರ್ಯ ಒಬ್ಬ ಲೋಕಾಯುಕ್ತಗೆ ನ್ಯಾಯಮೂರ್ತಿಗೆ ಬಂದು ಚಾಕು ಹಾಕುವಂಥ ಧೈರ್ಯ ಇದೆಯಲ್ಲ, ಇದಕ್ಕೆ ಕಾರಣ ನಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲಿಯವರು, ಲಾ ಆ್ಯಂಡ್ ಆರ್ಡರ್ ಫೇಲಿಯವರು. ಯಾರಿಗೂ ಹೆದರಿಕೆ ಇಲ್ಲ ಇವತ್ತು ರಾಜ್ಯದಲ್ಲಿ, ಏನಾಗ್ಬಿಟ್ಟಿದೆ, ಯಾರಿಗೆ ಏನು ಯಾವುದೇ ರೀತಿಯಾದ ಹೆದರಿಕೆ ಆಗಲಿ ಬೆದರಿಕೆ ಆಗಲಿ ಮತ್ತೊಂದಿಲ್ಲ. ಪೊಲೀಸ್ ವ್ಯವಸ್ಥೆ ಬಗ್ಗೆ ಯಾರಿಗೂ ನಂಬಿಕೆನೇ ಇಲ್ಲ. ಪೊಲೀಸರಂದ್ರೆ ಏನು ಕಾಲು ಕಸ ಅನ್ನುವಂಥ ರೀತಿಯಲ್ಲಿ ಜನಸಾಮಾನ್ಯರು ಮಾತಾಡುವಂಥದ್ದು, ಗುಂಡಾಗಳು ಮಾತಾಡುವಂಥ ಪ್ರವೃತ್ತಿ ಚಾಲೂ ಆಗಿದೆ. ಆ ಗುಂಡಾಗಳಿಗೆ ಈ ರೀತಿ ಚಾಕು ಹಾಕುವಂಥ ವ್ಯಕ್ತಿಗಳಿಗೆ, ಮರ್ಡರ್ ಮಾಡುವಂಥವ್ರಿಗೆ ಒಂದು ಹೆದರಿಕೆ ಅನ್ನುವಂಥ ಒಂದು ಫಿಯರ್ ಇರಬೇಕಲ್ಲ, ಅದೇ ಇಲ್ಲ. ಹೀಗಾಗಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಈ ವ್ಯವಸ್ಥೆ. ಅದರಿಂದ ಇಂಥ ಘಟನೆ ನಡೀತಾ ಇದ್ದಾವೆ, ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು, ಮತ್ತು ಇದಕ್ಕೆ ಕಾರಣ ಎನ್ನುವುದು ತನಿಖೆ ಆಗಬೇಕು. ಆದರೆ ಎಲ್ಲದಕ್ಕೂ ಮುಖ್ಯ ಕಾರಣ ರಾಜ್ಯ ಸರ್ಕಾರ ಇವತ್ತು ಕಾನೂನು ಸುವ್ಯವಸ್ಥೆ ನಿಭಾಯಿಸಲು ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅಲ್ಲ ತನಿಖೆ ನೋಡಿ, ಇದು ತನಿಖೆಗೆ ಯಾವುದು ಅದ್ರದ್ದು ಮುಖ್ಯ ಅಲ್ಲ. ನನಗೆ ಬೇಸಿಕ್ಕಾಗಿ ತನಿಖೆ ಯಾರಿಂದ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, CBIಯಿಂದ ಆಗಬೇಕು, ಅದು ಮುಖ್ಯ ಅಲ್ಲ. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆಲ್ಲ, ಇದ್ರ ಬಗ್ಗೆನೂ ಒಂದು ತನಿಖೆ ಆಗಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆಲ್ಲ, ಇದಕ್ಕೆ ಯಾರು ಕಾರಣರು? ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಕಾರಣರು? ನಿಜವಾಗಿ ಅವ್ರು ರಾಜೀನಾಮೆ ಕೊಟ್ಟು ಹೋಗಬೇಕಾಗ್ತದೆ ಇಂಥ ಪರಿಸ್ಥಿತಿಯೊಳಗೆ. ಇವತ್ತು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗ್ತದೆ ಮತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಕಂಪ್ಲೀಟ್ ನಿಮ್ಮ ಕಂಟ್ರೋಲ್ ತಪ್ತಾ ಇದೆ. ಗೌರಿ ಲಂಕೇಶ್ ಹತ್ಯೆ ಆಯಿತು, ಇನ್ನೂ ಸಣ್ಣ ಸುಳಿ ಸಿಗಲಿಲ್ಲ. ಅದೇ ರೀತಿ MM ಕಲಬುರ್ಗಿ ಅವರ ಹತ್ಯೆ ಆಯಿತು, ಇನ್ನೂರು 2 ವರ್ಷ ಆದರೂ ಒಂದು ಸಣ್ಣ ಸುಳಿ. ಲೋಕಾಯುಕ್ತ ಕಚೇರಿಯಲ್ಲಿ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರಿಗೆ, ಲೋಕಾಯುಕ್ತರಿಗೆ ಇವತ್ತಲ್ಲಿ ಚೂರಿ ಹಾಕ್ತಾರಂತಂದು
ಚಾಕು ಹಾಕ್ತಾರಂತಂದ್ರು. ಮತ್ತು ಮಾಧ್ಯಮದ ವರದಿಗಳ ಪ್ರಕಾರ ಅವರ ಪರಿಸ್ಥಿತಿ ಗಂಭೀರ ಇದೆ ಅಂತ. ಇದರ ಅರ್ಥ ಏನು ಅಂತಂದರೆ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಅಂತ. ಒಬ್ಬ ಲೋಕಾಯುಕ್ತರಿಗೆ ರಕ್ಷಣೆ ಇಲ್ಲ ಅಂತಾದರೆ ಜನಸಾಮಾನ್ಯರ ಪಾಡೇನು? ಯಾವಾಗ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹಲವಾರು ಘಟನೆಗಳು ನಡೆದು ಆ ನೆಲಪಾಡಿಂದ ಹಿಡ್ಕೊಂಡು ಅದಕ್ಕಿಂತ ಮೊದಲು ಜಾರ್ಜ್ ಮಗ ರಾಣಾಂದು ಜಾರ್ಜ್ ಮಗ